ಗ್ರಾಮೀಣ ಕ್ಷೇತ್ರ ನನ್ನದು, ಪಕ್ಷ ಬೇರೆಯಾಗಿರಬಹುದು, ಶಾಸಕಿ ಹೆಬ್ಬಾಳ್ಕರ್ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಆಗಿನ ಮುಖಾನೆ ಬೇರೆ ಈಗಿನ ಮುಖಾನೆ ಬೇರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ಮಾಡಿರುವ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಅವ್ರ ಪಕ್ಷದ ಕೆಲಸ ಅವ್ರಿಗೆ ಗೊತ್ತ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷದ ಪ್ರಯತ್ನ ಮಾಡಿದ ತಪ್ಪ ಅಪರಾಧನ ಅಲ್ಲ ಅದು. ಏಕಾಂಗಿ ಆದರೂ ನಾವು ಹೋರಾಟ ಮಾಡ್ತೀವಿ, ಮಾಡಲಿ, ಸಂತೋಷ್ ವೆಲ್ಕಮ್. ಯಾರು ಈಗ ನೀವು ಕಣ್ಣಲ್ಲಿ ನೋಡಿದ್ರೆ ನೀವು ಅಲ್ಲಿ ಬೇಕಾದ ಪರ್ಸನ್ ಇಂಟ್ರೂ ತಗೊಳ್ಳಿ, ಇನ್ನು ಮತ್ತೆ ಬೇಡಪ್ಪ ಕೆಲಸ ಆಯ್ತು ಹೇಳಿದ್ರು ಹೇಳೋಣ ಅಷ್ಟು ಬಂದ್ರೆ ಸುಮ್ಮನೆ ಆ ಕಡೆ ಅಲ್ಲ ನಿಸ್ರೆ ವಾಪಸ್ ಹೊಂಟಿದ್ದೆ, ಮತ್ತು ಪ್ರೆಸ್ ಮೀಟ್ ಒಂದಿತ್ತು ಅವ್ರದ್ದು ಅಂತ ಇಲ್ಲಿ ಮೇಡಮ್ ಬಂದು ಹೋಗಿದ್ದೀನಿ. ನೆಕ್ಸ್ಟ್ ಬೆಳಗಾವ್ ಗ್ರಾಮೀಣವನ್ನು ಗೋಕಾಕ್ ಅರ್ಬಾಟ ನಾವು ಒಂದು ಒಳ್ಳೆ ರೀತಿಯಿಂದ ಸಂಘಟನೆ ಕಳೆದ ಬಾರಿ ಏನು ಬೆಳಗಾವಿ ಗ್ರಾಮೀಣದಲ್ಲಿ ಚುನಾವಣೆ ನಡೆದಿತ್ತು, ವಿಧಾನಸಭಾ ಚುನಾವಣೆ, ಅವೆಲ್ಲವೂ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿತ್ತು, ಈಗಲೂ ನಡೀತಾ ಇದೆ. ಆಗಿನ ಮುಖನೂ ಒಂದೇ, ಮುಖ ಮಾತ್ರ ಬೇರೆ, ಆದರೆ ಷಡ್ಯಂತ್ರ ನಡೀತಾ. ಆ ಮುಖ ಈ ಮುಖ ಬಾ ಫರ್ಕ ಸ್ವಾಮಿ ತರತ್ತಿಗೆ, ಆ ಮುಖ ಈ ಮುಖ ಬಾ ಫರ್ಕ ಅದ. ಶನಿವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣದಲ್ಲಿ ಆಕೆ ಏನ್ ಬೇಕಾದರೂ ಬರೆದುಕೊಳ್ಳಬಹುದು, ವಾಸ್ತವ ಸ್ಥಿತಿ ಜನರು ಹೇಳಬೇಕು, ಅದನ್ನ ಶೀಘ್ರದಲ್ಲಿಯೇ ಅದನ್ನ ಹಾಜರುಪಡಿಸುತ್ತೇನೆ ಎಂದರು. ಅವರ ಗಾಡ್ ಫಾದರ್ ಹಾಗೂ ಅವರು ಪ್ರಚಾರ ಪ್ರಿಯರು, ನಾವು ಪ್ರಚಾರ ಪ್ರಿಯರಲ್ಲ. ಹಿರೇಬಾಗೇವಾಡಿಯಲ್ಲಿ ಪೂರ್ಣ ಫಲಿತಾಂಶವಿಲ್ಲ, ಸಮಬಲವಾಗಿದೆ, ಅದನ್ನ ಅವರು ತಮ್ಮ ಆಪ್ತರಿಗೆ ತಿಳಿಸಿದ್ದೆ ಉತ್ತಮ ಎಂದರು. ಗ್ರಾಮ ಪಂಚಾಯತಿಯಲ್ಲಿ 100ಕ್ಕೂ 100 ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಪಾರ್ವತಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವ ವಿಚಾರ ನನಗೆ ಗೊತ್ತಿರಲಿಲ್ಲ. ಅವರ ಸೋಲಿನಿಂದ ಹೆಬ್ಬಾಳ್ಕರ್ ಆಪ್ತರೊಬ್ಬರು ನನ್ನ ಸೋಲು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ, ಅವರಿಗೆ ವಾಸ್ತವ ಸ್ಥಿತಿ ತಿಳಿದಿಲ್ಲ ಎಂದರು. ಅದರ ಬಗ್ಗೆ ಮೀಟಿಂಗ್ ಕರೆದು ಡಿಸಿ ಮತ್ತು ನಾವು ಎಲ್ಲ ಮೀಟಿಂಗ್ ಮಾಡ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟು ಎಷ್ಟು ಮರಗಳು ಉಳಿಸ್ಬೋದು ನೋಡೋಣ. ನಾವು ಜನರ ಬೆಳಗಾವ್ ಜನರ ಪರವಾಗಿ ಇರ್ತೀವಿ, ನಾವು ಮಿಕ್ಸ್ ಮಾಡುವಂತ ಎಲ್ಲ ಕೇಳಿ. ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ, ಗೋಕಾಕ್ ಮತ್ತು ಅರ್ಬಾವಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಬಗ್ಗೆ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದರೆ, ಈಗಾಗ 1947 ಕಾಲಕ್ಕೆ ಇದೆ, ಬ್ರಿಟಿಷರಿಗೆ ಬಿಟ್ಟು ಹೋಗಿದ್ದಾರೆ ಅಂತ, ಅಂದ್ರೆ ನಿಮ್ಮನ್ನು ಬ್ರಿಟಿಷರು ಗೊಳಿಸಿದ್ದಾರೆ. ಆಯ್ಲ್ ಬಿಡಿ, ಅದು ಅವ್ರ ಸಂತೋಷ, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸರ್, ಈಗ ಅಸ್ಸಾಂ ದೇವಸ್ಥಾನಕ್ಕೆ ಬಂದಿರ್ತಾರೆ, ಏನು ಹರಕೆ ಹೊತ್ತು ಏನಿಲ್ಲ, ಹರಕೆ ಒಳ್ಳೇದು, ಕೋವಿಡ್ ಎಲ್ಲ ಹೋಗಿ ಇಡೀ ರಾಜ್ಯ ಮತ್ತು ದೇಶದ ಜನತೆ ಒಳ್ಳೆ ರೀತಿ ಮತ್ತು ಒಳ್ಳೆ ವ್ಯಾಪಾರ ಮತ್ತು ಒಳ್ಳೆ ಆಗಲಿ ಅಂತ ಬಯಸಿದ್ವಿ, ಎಲ್ಲರಿಗೂ ಒಳ್ಳೇದಾಗಲಿ, ಈ ಒಂದು ಈ ಕೋವಿಡ್ ಪೂರ್ಣ ಪ್ರಮಾಣ ನಮ್ಮ ದೇಶದ ತೊಲಗಲಿ, ಎಲ್ಲರಿಗೂ ಒಳ್ಳೇದಾದ್ರೆ ಬೇಡ್ಕೊಂಬಂದ್ವಿ. ಉಪಚುನಾವಣೆ ವಿಚಾರವಾಗಿ ಬೆಳಗಾವ್ ಲೋಕಸಭಾ ಉಪಚುನಾವಣೆ ಯಾವಾಗ ಅದು ಉಪ ಬಂದ್ಬಿಟ್ಟದೆ, ಅವ್ರು ರೆಡಿ ಇದ್ದು, ನಾವು ರೆಡಿ ಆಗಿದ್ದೀವಿ. ಸರ್, ಅರಕಿನಕೆರೆ ಒಳಗೆ ಡ್ಯಾಮ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ, ಅಲ್ಲಿ ಡ್ಯಾಮ್ ಜಾಗ ನೋಡಿಕೊಂಡು ಹಿಂಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಸೊ ಅದೇನಾದರೂ ಈಗ ನೋಡಿ ಸ್ವಾಮಿ, ಕೆಲವು ಗ್ರಾಮೀಣ ಕ್ಷೇತ್ರ ನಂದದು, ನಾ ತಯಾರು ಮಾಡೋ ಕ್ಷೇತ್ರ ಅದು, ಯಾರು ಗೆದ್ದಿರ್ಬೋದು, ಅದಕ್ಕೆ ಆ ಕ್ಷೇತ್ರ ಎಣ್ಣೆ ಕೊಡೋದು, ಎಲ್ಲ ಥರ ಡೆವಲಪ್ಮೆಂಟ್ ನಮ್ಮ ಸರ್ಕಾರ ಕೊಡ್ತಾರೆ. ಅಂದ್ರೆ ಈಗ ಅದು ಆ ಜಾಗ ಅಲ್ಲಿ ಡ್ಯಾಮಿಗೆ ಜಾಗ ಪರಿಶೀಲನೆ ಆಗ್ತದೆ, ಡ್ಯಾಮ್ ಕಟ್ತಾ ಈಗ ಮಣ್ಣು ಕಿತ್ತು ಚೆನ್ನಮ್ಮ ಇನ್ವೆಸ್ಟ್ ಮುಂದೆ ಒಂದು ಕೆರೆ ಕ್ಯಾನ್ಸಲ್ ಆಗಿದೆ, ಅದೇ ಪರಿಹಾರವಾಗಿ ಮತ್ತೊಂದು ಕೆರೆ ಅಲ್ಲಿ ಮಾಡಿಕೊಡುವಂತ ವ್ಯವಸ್ಥೆ ಮಾಡ್ತಾನೆ, ಆ ಹೀರಕ್ಕೆ ಅನ್ಯ ಆಗ್ಬೋದು. ನೋಡಿ, ನನ್ನ ಕ್ಷೇತ್ರ ಗೋಕಾಕ್ ಕ್ಷೇತ್ರ ಎಂದು ಬಿಡುದಿಲ್ಲ, ಗ್ರಾಮೀಣ ಗ್ರಾಮೀಣದಲ್ಲಿ ಗ್ರಾಮೀಣದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೆಲಸ ನಾವು ಉದ್ದೇಶ ಇದೆ. ಗ್ರಾಮೀಣ ಕ್ಷೇತ್ರದಲ್ಲಿ ಏನಾದರೂ ನಮಗೆ ಹೇಳ್ತಾ ಇಲ್ಲ, ಲೋಕಲ್ MLA ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಹತಾಶ ಆದಂತೆ ಆರೋಪ ಮಾಡ್ತಾರೆ, ಸರ್ಕಾರಿ ಕೆಲಸಗಳ ಹತಾಶ ಆದಂತೆ ಆರೋಪ ಮಾಡ್ತಾರೆ, ಹತಾಶಾಗಿ ಸುಳ್ಳು ಸ್ವಲ್ಪ ಏನ ಮಾಡ್ತಾರೆ, ನೋಡ್ರಿ, ನಮ್ಮ ವಿರೋಧಿ ಯಾವಾಗಲೂ ಪ್ರಬಲರು, ನಾವು ತಿಳ್ಕೊಂಡು ಕೆಲಸ ಮಾಡ್ತೀವಿ, ನಾವು ಯಾವಾಗಲೂ ಈಗ ನಮ್ಮ ವಿರೋಧಿ ನಮಗಿಂತ ಪ್ರಬಲರು, ನಮಗೆ ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೀವಿ. ಯಾರಾದರೂ ಅವ್ರ ಹಿಂದ್ಗಡೆ ಒಂದು ಕಾಣದ ಶಕ್ತಿ ಗೊತ್ತಿಲ್ಲಪ್ಪ, ನೀವೇ ಹೇಳಬೇಕು. ಅಸ್ಸಾಂಗೆ ಪ್ರಸಿದ್ಧ ದೇವಸ್ಥಾನ, ಅಲ್ಲಿ ಅಚಾನಕ್ ಆಗಿ ಭೂಪೇಂದ್ರ ಯಾದವ್ ಭೇಟಿಯಾದರು, ಇದಕ್ಕೆ ವಿಶೇಷ ರೂಪ ಕಲ್ಪಿಸುವುದು ಸರಿಯಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು. ಸಚಿವ ಸಂಪುಟ ವಿಸ್ತರಣೆ ಅತಿ ಶೀಘ್ರದಲ್ಲಿಯೇ ಆಗಬೇಕು, ಎಲ್ಲ ಧಾರ್ಮಿಕ ಭಾವನೆಯನ್ನ ಇಟ್ಟುಕೊಂಡು ಹೋಗುವ ಪಕ್ಷ ಶೀಘ್ರದಲ್ಲಿಯೇ ಸಚಿವ ಸಂಪುಟ ವಿಸ್ತರಣೆಯಾಗಲಿ ಎನ್ನುವುದು ನಮ್ಮ ಆಶಯ, ಅದರ ತೀರ್ಮಾನ ಹೈಕಮಾಂಡ್ ಹಾಗೂ ಸಿಎಂ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದರು. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆ ಬೇರೆ ಬೇರೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಲೋಕಸಭಾ ಚುನಾವಣೆಯನ್ನ ಗ್ರಾಮ ಪಂಚಾಯತಿ ಚುನಾವಣೆ ಫಲಿತಾಂಶದ ಮೇಲೆ ಅಳತೆ ಮಾಡುವುದು ಸರಿಯಲ್ಲ ಎಂದರು. ನೋಡಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬೇರೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬೇರೆ,
ತಾಲೂಕು ಎಲೆಕ್ಷನ್ ಬೇರೆ ಎಂ ಎಲ್ ಎಕ್ಷನ್ ಬೇರೆ ಎಂಪಿ ಎಲೆಕ್ಷನ್ ಬೇರೆ ಗಟ್ಟಿ ಬಸವಣ್ಣ ಈಗ ನೋಡಿ ಇದು ಒಂದು ವಾರದಲ್ಲಿ ಟೆಂಡರ್ ಕರಿತೀವಿ ಸಮಸ್ಯೆ ಅದನ್ನು ಸಹ ಮುಂದೆ ಹಾಕಿದೆ ಮುಂದೆ ವಿಸಿಟ್ ಮಾಡಿ ಏನು ಅಲ್ಲೇ ಸಮಸ್ಯೆ ಅದು ಕೆಲಸ ಪ್ರಾರಂಭ ವಿಸಿಟ್ ಮಾಡಿ ಅಲ್ಲ ಸಮಸ್ಯೆ ಪರಿಹಾರ ಮಾಡಿ ಕೆಲಸ ಪ್ರಾರಂಭ ಇಲ್ಲ ಬಹಳಷ್ಟು ಇಲ್ಲ ಒಪ್ಪಿದ್ದಾರೆ ಒಂದು ಒಬ್ರು ಸಂದೀಪ್ ಬಸವರ್ ಒಪ್ಪಿದಾರೆ ಕೆಲವೊಂದು ಜನ ಒಪ್ಪಿಲ್ಲ ಅವ್ರು ಎಲ್ಲಿ ಬೇಕಾದ ಸರಿ ಮಾಡಿ ಅದು ಸ್ಟಾರ್ಟ್ ಮಾಡಿ ಪ್ರಸ್ತಾವನೆ ಬೋರ್ಡ್ ಮೀಟಿಂಗ್ ತರಬೇಕಾಯಿತು ಕೋವಿಡ್ ದಿಂದ ನಮ್ಮ ಮಣ್ಣಿನ ಗೋಕಾಕ್ 1,000 ಹಣಕಾಸು ಮತ್ತು ಹತ್ತಿನಿದ 2,400 ಅಂದ್ರೆ ಹೆವಿ ಅಮೌಂಟ್ ಅಂತ ಪೆಂಡಿಂಗ್ ಇಟ್ಟಿದೆ ನೆಕ್ಸ್ಟ್ ಬೋರ್ಡ್ ಮತ್ತು ಕ್ಯಾಬಿನೆಟ್ ತಂದು ಅತಿ ಶೀಘ್ರ ಮಾಡಿಸ್ತೀವಿ ಎಲ್ಲ ಒಂದು ಒಳ್ಳೆ ರೀತಿ ಒಳ್ಳೇದೈತೆ ಒಂದು ಅಮೇರಿಕಾ ಮತ್ತು ಯುರೋಪ್ ಕಂಟ್ರಿ ಹೆಂಗೆ ಮಾಡ್ದೆ ಆ ಟೈಪ್ ಮಾಡಬೇಕು ಅಂತ ಉದ್ದೇಶ ಒಳ್ಳೆ ಮಾಡ್ತೀವಿ ಅದನ್ನು ಅದನ್ನು ಮತ್ತು ಜೋಗ್ ಫಾಲ್ಸ್ ಶಿವಮೊಗ್ಗ ಜೋಗ್ ಫಾಲ್ಸ್ ಮತ್ತು ಫಾಲ್ಸ್ ಎರಡು ಸೇಮ್ ಆಗುತ್ತೆ ಮಾಜಿ ಸಚಿವ ಹಾಲಿ ಕುಷ್ಟಗಿ ಕ್ಷೇತ್ರದ ಶಾಸಕ ಅಮರೇಗೌಡ ಬೈಯಾಪುರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಹಿರಿಯ ಮುಖಂಡ ಶಂಕರಗೌಡ ಬಳಕಾನೂರ ಅಧಿಕೃತವಾಗಿ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಮಾಲಪಾಡಿ ವಜಲ್ರಾವ್ ನಿವಾಸದಲ್ಲಿ ಬಿಜೆಪಿ ಪಕ್ಷ ಸೇರಿದ್ರು ಶಂಕರಗೌಡ ಬಳಕಾನೂರ ಕಾಂಗ್ರೆಸ್ ಪಕ್ಷದ ಶಾಸಕ ಹುಲಿಕೇರಿ ದುರಾಡಳಿತದಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷವನ್ನ ತೊರೆದು ನೂರಾರು ಕಾರ್ಯಕರ್ತರೊಂದಿಗೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾದ್ರು ಮಾಜಿ ಶಾಸಕರಾದ ಮಾನಪ್ಪ ವಜಲ್ರವರೇ ಹಾಗೂ ತಾಲೂಕಾಧ್ಯಕ್ಷ ಈರನಗೌಡ್ರೆ ಹಾಗೂ ನರಸಿಂಹನಾಯಕರೇ ಗುಂಡಪ್ಪಗೌಡ್ರೆ ಶಿವಬಸಪ್ಪ ಡಾಕ್ಟ್ರೇ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ನಾನು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಡಬೇಕಾದ್ರೆ 21 ವರ್ಷದಿಂದ ಅಮರೇಗೌಡರ ಜೊತೆಗೆ ನಾವು ಗುರುತಿಸಿಕೊಂಡಿದ್ದು ಎಲ್ಲರಿಗೂ ತುಂಬ ಗೊತ್ತಿದ್ದ ದಿವಸ ಇವತ್ತು ಅಮರೇಗೌಡರನ್ನು ಬಿಟ್ಟುಕೊಂಡು ಬರಬೇಕಾದ್ರೆ ನನಗೆ ಎಷ್ಟು ನೋವಾಗಿತ್ತು ಅಂತ ನನಗೂ ಗೊತ್ತದ ಇವತ್ತು ಪಕ್ಷಕ್ಕೆ ನಿಷ್ಠವಾಗಿ ದುಡಿದಿವೆ ದುಡಿದ್ರೆ ಬೆಲ್ಲಿ ಕೊಡೋರು ಹುಲಿಗೇರಿಯವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮಗೆ ತುಂಬ ಗೌರವ ಇದೆ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಮುಖಂಡರ ಮೇಲೆ ಗೌರವ ಇದೆ ಹುಲಿಗೇರಿಯವರು ಹಿಂದಕ್ಕೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಬೇಕಾದ್ರೂ ಅವತ್ತಿನಿಂದಲೇ ಯಾರು ದುಡ್ದಿಲ್ಲ ಅಂಥವ್ರು ಗುರುತಿಸಿ ಕೊಡಬೇಕಾದ್ರು ಮೊನ್ನೆ ಆದ್ರೂ ನಮ್ಮ ಅಧ್ಯಕ್ಷ ಮಾಡಬೇಕಾದ್ರೆ ಒಂದು ಜನರಲ್ ಇದ್ದಲ್ಲೇ ಯಾರು ದುಡ್ದಿಲ್ಲ ಅವತ್ತಿನಿಂದಲೇ ಟಿಕೆಟ್ ಕೊಡಬೇಡ ಅಂತ ಅವ್ರಿಗೆ ನಮಗೆ ಹೇಳಿದ್ರು ಅವ್ರು ಯಾಕೆ ಕೊಟ್ಟರು ಟಿಕೆಟ್ ಅಂತ ಅಂಥವ್ರನ್ನ ಮತ್ತೆ ಅಧ್ಯಕ್ಷ ಮಾಡಬೋದ್ರು ಹೀಗಾಗಿ ನಮಗೆ ಬೇಸರ ಬಂದು ಕಾಂಗ್ರೆಸ್ ಪಕ್ಷನ ತೊರೆದು ಬಿಜೆಪಿ ಸೇರಿಕೊಂಡು ಬಂದಿದ್ದೇವೆ ಎಲ್ಲರಿಗೂ ನನ್ನ ನಮಸ್ಕಾರ ಧನ್ಯವಾದಗಳು ಇದೇ ವೇಳೆ ಬಿಜೆಪಿ ತಾಲೂಕಾಧ್ಯಕ್ಷ ವೀರನ್ಗೌಡ ಪಾಟೀಲ್ ಗುಂಡಪ್ಪಗೌಡ ಪೋ ಪಾಟೀಲ್ ಇದ್ರು ಸರ್ಕಾರಿ ಕಚೇರಿಯ ಆವರಣದ ಮುಂಭಾಗದಲ್ಲಿ ಯಾವುದೇ ಅನಧಿಕೃತ ಧ್ವಜ ಇರಬಾರದು ಎಂದು ಹೈಕೋರ್ಟ್ ಆದೇಶವಿದ್ದು ಬೆಳಗಾವಿ ಮಹಾನಗರ ಪಾಲಿಕೆ ಎದುರು ಕೆಂಪು ಹಳದಿ ಬಾವುಟವನ್ನು ಹಾರಿಸಲಾಗಿದೆ ಅದು ಅವೈಜ್ಞಾನಿಕವಾಗಿದ್ದು ಅದನ್ನು ಜಿಲ್ಲಾಡಳಿತ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಶನಿವಾರ ಎಪಿಎಂಸಿ ಮತ್ತೆ ಖ್ಯಾತೆ ತೆಗೆದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಸ್ಥಳೀಯ ರಾಜಕೀಯ ಪ್ರಭಾವದಿಂದ ಬೆರಳೆಣಿಕೆಯ ಕನ್ನಡ ಸಂಘಟನೆಯವರು ಪ್ರಚಾರ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಪಾಲಿಕೆ ಆವರಣದ ರಾಷ್ಟ್ರಧ್ವಜದ ಎದುರು ಅನಧಿಕೃತವಾಗಿ ಕೆಂಪು ಹಳದಿ ಬಾವುಟವನ್ನು ನೆಟ್ಟು ಉದ್ದಟತನ ಮೆರೆದಿದ್ದಾರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅದರ ಪಕ್ಕದಲ್ಲಿಯೇ ಭಗವಾ ಧ್ವಜ ಹಾಕುವುದಾಗಿ ಹೇಳಿತ್ತು ಆದರೆ ಜಿಲ್ಲಾಡಳಿತ ಸೂಚನೆ ಮೇರೆಗೆ ನಾವು ಸುಮ್ಮನಿದ್ದೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕೆಲ ಕನ್ನಡ ಸಂಘಟನೆಯವರು ಪುಂಡಾಟಿಕೆ ಮಾಡುವುದರ ಮೂಲಕ ಪಾಲಿಕೆ ಎದುರು ಕೆಂಪು ಹಳದಿ ಧ್ವಜ ಹಾಕಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಿದ್ದಲ್ಲದೆ ಪೊಲೀಸರಿಗೆ ತೊಂದರೆ ಕೊಟ್ಟಿದ್ದಾರೆ ಕೂಡಲೇ ಆ ಧ್ವಜವನ್ನು ತೆರವುಗೊಳಿಸದಿದ್ದರೆ ಭಗವಾ ಧ್ವಜ ಹಾರಿಸುವುದಾಗಿ ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಶಾಸನಸೋಬತ್ ಜಿ ಬೈಠಕ್ ಝಾಲಿ त्यानुसार आज आम्ही जिल्हाधिकाऱ्यांची भेट घेऊन त्यांना ते निवेदन त्यांना ते निवेदन आणि जी कायदेशीर हायकोर्टाची जजमेंट होती की तो अनधिकृत फडका कुठल्याही फलक कुठल्याही सरकारी ठिकाणी फडकवण्यात येऊ नये ही प्रत आम्ही त्यांना दिलेली आहे त्याच्यावर बैठक घेऊन त्यांनी लवकरात लवकर निर्णय घ्यायचं आम्हाला आश्वासन दिलेलं आहे या संदर्भात पालकमंत्र्यांची सुद्धा भेट घेऊन आम्ही चर्चा करणार आहे हा विषय फक्त तिथं लाल पिवळा लावण्याचा नाही इथल्या स्थानिक लोकांच्या भावनेचा आहे
तुम्ही स्वतःच्या भाषेचा किंवा स्वतःच्या राज्याचा अभिमान प्रत्येकाला असतो, त्याच्यासाठी तुम्ही तुमच्या भाषेच्या संवर्धन आणि संरक्षणासाठी काम करा. तुम्ही उगाच इथं काहीतरी नको त्या गोष्टी करून बेळगावातलं वातावरण बिघडवणार असाल तर तुम्हाला खबरदारीचा इशारा आम्ही देतो आहे. तुम्ही यापुढं काहीही करताना, आणि मी प्रशासनालासुद्धा विनंती करतो आहे, प्रत्येक वेळेला तुमच्या विनंतीचा मान देऊन आम्ही एक पाऊल मागे घेतो आहे, पण तुम्ही त्या प्रकारचं सहकार्य मराठी माणसांना करत नाही आहात. याबद्दल तुम्ही लवकरात लवकर काहीतरी निर्णय घ्यावा लागणार, अन्यथा प्रत्येक मराठी मनाचा मानबिंदू असणारा भगवा त्यांच्या छताडावर फडकवल्याशिवाय आम्ही गप्प राहणार नाही, मी असा इशारा देतो. जय हिंद, जय महाराष्ट्र. आपापल्या हातात झेंडा घेऊन मोठा मोर्चा काढून त्या ठिकाणी महानगरपालिकेवरती झेंडा फडकवण्यासाठी प्रयत्नशील आहे. धन्यवाद. शुभम सालके, श्रीकांत कदम, धनंजय पाटील सेरदंते इतर उपस्थितरिद्रो. ಶಾಸಕರ ಕಚೇರಿ ಕಳ್ಳತನ ಪ್ರಕರಣ ಮಾಸುವ ಮೊದಲೇ ಮತ್ತೊಂದು ಕಳ್ಳತನ ಪ್ರಕರಣ ರಾಮದುರ್ಗದಲ್ಲಿ ನಡೆದಿದೆ. ರಾಮದುರ್ಗದ ಯಾನಂಪೇಟ್ ಹರ್ಲಾಪುರ ಎಂಬುವರ ಮನೆ ಕಳ್ಳತನವಾಗಿದ್ದು ಮನೆಯಲ್ಲಿದ್ದ 120 ಗ್ರಾಂ ಬಂಗಾರ ದೋಚಿ ಕದಿಮರು ಪರಾರಿಯಾಗಿದ್ದಾರೆ. ಇದೇ ವಾರದಲ್ಲಿ ರಾಮದುರ್ಗದ 4 ಮನೆ ಕಳ್ಳತನವಾಗಿರುವುದು ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ. ಇದ್ರಾಗ ಹಿಂಗ್ ಬೆಳಿ ಸಾಮಾನು ಇಟ್ಟಿನಿ, ಇದ್ರಾಗ ಏನ ಇಟ್ಟಿದ್ವಿ ನೋಡಿ, ಇದನ್ನ ಏನ ತಗೊಂಡಿದಾರ. ಇನ್ನು ಸ್ಥಳಕ್ಕೆ ರಾಮದುರ್ಗ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವರ್ಷ ಗೌರೀಶ ಕೆಎಸ್ಆರ್ದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901 ಅಲ್ಮಾ ಮೀಡಿಯಾ ಸ್ಕೂಲ್ 365@gmail.com ಅಲ್ಮಾ ಮೀಡಿಯಾ ಸ್ಕೂಲ್. ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿ 6ರಿಂದ 10 ತರಗತಿಗಳವರೆಗೆ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳನ್ನು ಆರಂಭಿಸಿದ್ದು, ಇಂದು ಕಡಿಮೆ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಶಾಲೆಗಿಂತ ಮುಖ ಮಾಡಿದ್ರೆ ಇನ್ನೂ ಕೆಲವೆಡೆ ಶಾಲೆಗಿಂತ ಮುಖ ಮಾಡದ ವಿದ್ಯಾರ್ಥಿಗಳು. ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಒಟ್ಟು ಶಾಲೆಗಳು 223 ಇದ್ರೆ, ಇದರ ಪೈಕಿ ಕಿರಿಯ ಪ್ರಾಥಮಿಕ ಶಾಲೆಗಳನ್ನ ಬಿಟ್ಟು 6ರಿಂದ 10 ತರಗತಿಯವರೆಗೆ ಪ್ರಾರಂಭದಲ್ಲಿ ಇರುತ್ತದೆ. ದಿನನಿತ್ಯ 3 ಗಂಟೆಗಳ ಕಾಲಾವಕಾಶದವರೆಗೆ ತರಗತಿಗಳು ನಡೆಯುತ್ತವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮನಿಕನ್ಮಾಡಿ ತಿಳಿಸಿದ್ರು. ನಮ್ಮ ವಲಯದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಸರ್ಕಾರದ ನಿಯಮಾವಳಿಯಂತೆ 10ನೇ ತರಗತಿಯ ಶಾಲೆ ಪ್ರಾರಂಭ ಮತ್ತು 6ರಿಂದ 9ನೇ ತರಗತಿಯವರೆಗೆ ವಿದ್ಯಾಗಮ ಶಾಲೆಗಳು ಪ್ರಾರಂಭವಾಗಿವೆ. SOP ಪ್ರಕಾರ ಶಾಲೆಗಳಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಶಾಲೆಗೆ ಬೇಕಾಗಿರುವ ಸ್ಯಾನಿಟೈಸರು, ಥರ್ಮಲ್ ಸ್ಕ್ಯಾನರು, ಶೌಚಾಲಯಗಳು, ಮೂತ್ರಾಲಯ, ಶಾಲೆಗೆ ಸ್ಯಾನಿಟೈಸರನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಹಾಗೆ ತರಗತಿಗಳನ್ನು 15ರಿಂದ 20 ವಿದ್ಯಾರ್ಥಿಗಳಿಗೆ ಗುಂಪುಗಳನ್ನಾಗಿ ಮಾಡಿ ವೇಳಾಪತ್ರಿಕೆಯನ್ನು ಸಿದ್ಧಪಡಿಸಿ ಅದಕ್ಕನುಗುಣವಾಗಿ ಶಾಲೆಗಳನ್ನು ಪ್ರಾರಂಭ ಇವತ್ತು ಮಾಡಲಾಗಿದೆ. ವಿದ್ಯಾರ್ಥಿಗಳಲ್ಲಿ ಉತ್ಸಾಹವೂ ಇದೆ ಮತ್ತು ವಿದ್ಯಾರ್ಥಿಗಳು ಉತ್ಸಾಹದಿಂದ ಶಾಲೆಗೆ ಬರುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಹೆದರುವಂತಿಲ್ಲ ಮತ್ತು ಹೆದರುವ ಅವಶ್ಯಕತೆಯೂ ಇಲ್ಲ. ಶಾಲೆಗಳು ಸ್ವಚ್ಛವಾಗಿವೆ. ಪಾಲಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ಪ್ರತಿದಿನ ಕಳಿಸುವಾಗ ನೀರು, ಮಾಸ್ಕು ಜೊತೆಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಪಾಲಕರು ಮಾಡಬೇಕಂತೇಳಿ ಪಾಲಕರನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳು ಕೂಡ ಗುಂಪಾಗಿ ಹೋಗುವುದು, ಗುಂಪಾಗಿ ಬರುವುದು, ಮಾಸ್ಕ್ ಇಲ್ಲದೇ ಇರುವುದು, ಶಾಲೆಯಲ್ಲಿ ಕೈ ತೊಳ್ಕೊಳ್ಳುವಂಥ ವ್ಯವಸ್ಥೆ ಇದೆ, ಕೈ ತೊಳ್ಕೊಳ್ಳುವಂಥದ್ದನ್ನು ಮಾಡದೇ ಇರುವಂಥದ್ದನ್ನು ವಿಷಯಗಳನ್ನು ಮಾಡಬಾರ್ದು. ನಮ್ಮ ಎಚ್ಚರಿಕೆಯನ್ನು ನಾವು ತೆಗೆದುಕೊಂಡು ಶಾಲೆಗಳನ್ನು ಸುರಕ್ಷಿತವಾಗಿರುವಂಥ ಶಾಲೆಗಳಾಗಿ ಮಾರ್ಪಾಡ ಮಾಡಿದ್ದೇವೆ. ಯಾವ ಕಾರಣಕ್ಕೂ ವಿದ್ಯಾರ್ಥಿಗಳು ನಿಯಮಗಳನ್ನು ಪಾಲಿಸದೇ ಇರಬಾರ್ದು. ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅಕ್ಷರ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ತಮ್ಮ ಸಹಕಾರವನ್ನು ನೀಡುವಂತೆ ಪಾಲಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಕೋರುತ್ತೇನೆ. ತರಗತಿ ಮುಗಿದ ಬಳಿಕ ಶಿಕ್ಷಕರು ಮನೆಗೆ ತೆರಳುವಂತಿಲ್ಲ. 10 ಗಂಟೆಯಿಂದ ಸಂಜೆ 4:30ರವರೆಗೆ ಆಯಾ ಶಾಲಾ ಶಿಕ್ಷಕರು ಕಡ್ಡಾಯವಾಗಿ ಹಾಜರಿ ಇರಬೇಕೆಂದು ತಿಳಿಸಿದರು.
ಇನ್ನು ಪ್ರತಿ ಕೊಠಡಿ ಶೌಚಾಲಯ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನ ದಿನನಿತ್ಯ ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು. ಮಕ್ಕಳು ಸಹ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಮನೆಯಿಂದ ಕುಡಿಯಲು ನೀರು ಹಾಗೂ ತಿನ್ನಲು ಆಹಾರ ತೆಗೆದುಕೊಂಡು ಬರಬೇಕೆಂದು ಬರುವಾಗ ಗುಂಪು ಗುಂಪಾಗಿ ಸೇರಬಾರದು. ಅದೇ ರೀತಿ ಶಾಲಾ ಕೊಠಡಿಯಲ್ಲಿ ಸಹ ಅಂತರ ಕಾಯ್ದುಕೊಂಡು ಪಾಠ ಕಲಿಯಬೇಕೆಂದು ಮಕ್ಕಳಿಗೂ ಸಹ ಮನವರಿಕೆ ಮಾಡಿಕೊಂಡರು. ಈಗಾಗಲೇ ಪ್ರತಿ ಶಾಲೆಯಲ್ಲಿ ಸ್ಯಾನಿಟೈಸರ್ ಹಾಗೂ ಥರ್ಮಲ್ ಸ್ಕ್ಯಾನರ್ ಇದ್ದು ಶಿಕ್ಷಕರು ಹಾಗೂ ಅಲ್ಲಿಯ ಸಿಬ್ಬಂದಿ ವರ್ಗದವರು ತಪಾಸಣೆ ಮಾಡಿ ಒಳಗೆ ಪ್ರವೇಶ ಕೊಡುತ್ತಾರೆ. ಇದಕ್ಕೆ ಮಕ್ಕಳು ಭಯಪಡುವ ಅವಶ್ಯಕತೆ ಇಲ್ಲ. ಶಿಕ್ಷಕರು ಸಹ ಕೋವಿಡ್ ಚಿಕಿತ್ಸೆ ಮಾಡಿಕೊಂಡು ಪಾಠ ಮಾಡಲು ಬರುತ್ತಾರೆ ಎಂದು ಬಿಇಒ ಮೆನಕರ್ ಮಾಡಿ ತಿಳಿಸಿದ್ರು. ಎಸ್ಟಿ ಹೋರಾಟ ಸಮಿತಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲ ಇದೆ ಎಂದು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ ಹೇಳಿದ್ರು. ರಾಯಚೂರು ಜಿಲ್ಲೆಯ ಲಿಂಗಸೂರು ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹೇಳಿದ್ರು. ಜನವರಿ 4 ನಡೆಯುವ ಸಿಂಧನೂರು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ ಎಂದು ಹೇಳಿದ್ರು. ಗೌರವ ಅಧ್ಯಕ್ಷ ನಮ್ಮ ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷ ನಮ್ಮ ಬಿ ಬಸರಾಜ್, ನಮ್ಮ ಡೈರೆಕ್ಟರ್ ವೀರಪ್ಪ ಅವರು, ಹನುಮಂತಪ್ಪ ಗಂದಗಲ್ ಅವರು ತಾಲೂಕು ಅಧ್ಯಕ್ಷ, ಕುಂದಪ್ಪ ಸೌಕರ್ ಅಧ್ಯಕ್ಷ ಮಾಡಿ ಮೊನ್ನೆ ಇವಾಗ 4 ದಿನ ಈಗ ಈ ರೀತಿ ನಾವು ಸಂಘಟನೆ ಹೆಂಗಂದ್ರೆ ಸುಮಾರು 50,000-60,000 ಜನ ಸೇರಿಸತಕ್ಕಂತ ಒಂದು ವ್ಯವಸ್ಥೆ ಮಾಡಿ ಸಿಂಧನೂರು 4 ತಾರೀಕು ಮೂರು ಜಿಲ್ಲಾ ರಾಯಚೂರು ಕೊಪ್ಪಳ ಬಳ್ಳಾರಿ ಮೂರು ಜಿಲ್ಲಾ ಸಮಾವೇಶ. ಯಾಕಂದ್ರೆ ನಮ್ಮದು ನಾವು ಗುಡ್ಡಗಾಡು ಪ್ರದೇಶ ಅಲೆಮಾರಿ ಪ್ರದೇಶದಾಗ ಇದ್ದವ್ರು ನಾವು ಗುಡ್ಡಗಾಡು ಪ್ರದೇಶದಾಗ ಇದ್ದವ್ರು. ಯಾಕಂದರೆ ಕುರಿ ಮರಿ ಕಾಯ್ಕೊಂಡು ನಾವು ಗುಡ್ಡಗಾಡು ಮಳೆ ಚಳಿ ಗಾಳಿ ಇದರಲ್ಲಿ ಇದ್ದಂಥ ಜನ ನಾವು ನಿಜವಾಗಿ ನಾವು ಅಲೆಮಾರಿ ಜನಾಂಗದಲ್ಲಿದ್ದ ಬಂದವ್ರು ನಾವು. ನಮ್ಗೆ 76 ನಮ್ದು ಜ್ವರದ ಕಾಲದಾಗ ನಮ್ದು ಬಂದಿತ್ತು ಎಷ್ಟು ಲಿಸ್ಟಲ್ಲಿ, ಅದನ್ನು ಸರಿಯಾಗಿ ಆವತ್ತಿನ ದಿನದಲ್ಲಿ ನಮ್ಮ ಲೀಡರ್ ಸರಿಯಾಗಿ ಮೂಮೆಂಟ್ ಮಾಡಲಾರ್ದ ಅದು ಏನೋ ಹೆಚ್ಚಿಗೆ ಆಗ್ಯದ. ಇವತ್ತು ನಾವು ಹೇಳ್ತೀವಿ ಇವತ್ತು ಎಲ್ಲ 4 ಜನ ನಮ್ಮ ತಾತನವ್ರು ಜಗದ್ಗುರು ತಾತನ ನೇತೃತ್ವದಲ್ಲಿ 4 ಜನ ತಾತನವರ ಮುಖಂಡತ್ವದಲ್ಲಿ ನಾಯಕತ್ವದಲ್ಲಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲ ಪಕ್ಷದವರು ಸೇರಿ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಕಾಂಗ್ರೆಸ್, BJP, JDS, ಬಂಡೆಪ್ಪ ಕಾಶ್ಯಪ್ಪ JDS, ಈಶ್ವರಪ್ಪ BJP, ರೇವಣ್ಣ ಕಾಂಗ್ರೆಸ್, ಸಿದ್ದರಾಮಯ್ಯನವ್ರು ಸಹಿತ ನಮ್ಮ ಜೊತೆಗೈದಾರ. ಯಾರೋ ಸುಮ್ಮನೆ ಹೇಳ್ತಾರೆ ಅದು ನಾವೇ ಹೋಗಿ ಸ್ವತಃ ಮಾತಾಡ್ಕೊಂಡಿದ್ವಿ. ಸಿದ್ದರಾಮಯ್ಯನವ್ರ ಮನೆಗೆ ಕುಂತು ಹೇ ನೀವೆಲ್ಲ ಮಾಡ್ರೆ ನಾವು ಇರ್ತೀವಿ, ಎಲ್ಲ ಕಡೆ ನಾನು ಬರೋಕ್ಕಾಗೋದಲ್ಲ, ನಾನು ಎಲ್ಲ ಜನಕ್ಕೆ ಬೇಕಿದ್ದವನು ಮುಖ್ಯಮಂತ್ರಿ ಆದವನು, ನಾನು ಬರೋಂಗಿಲ್ಲ ನೀವು ಮಾಡ್ರಿ ಅಂತ ಹೇಳಿದವರು ಸಿದ್ದರಾಮಯ್ಯ. ಸುಮ್ಮನೆ ಯಾರೋ ಸುಳ್ಳು ಸುದ್ದಿ ಇಡ್ತಾರ. ಅದಕ್ಕೆ ದಯಮಾಡಿ ನಾನು ಹೇಳೋದು ಇಷ್ಟೇ, ಈಗ ನಮ್ಮ ಹೋರಾಟ ಎಲ್ಲಿವರೆಗೆ ನಮ್ಮ ಗೆಲುವು ಸಿಗ್ತದೆ ಅಲ್ಲಿವರೆಗೆ ನಮ್ಮ ಹೋರಾಟ. ನಾವು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ಕೊತೀವಿ, ನಮ್ಮ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಎಷ್ಟು ಮಾಡ್ರಂತ ಮಾಡಿದೆ ಅಂತೆಲ್ಲ ಹೋರಾಟ ನಮ್ಮ ಕೊನೆವರೆಗೆ ಹೋರಾಟ. ಜಿಲ್ಲಾ ಕುರುಬ ಸಂಘದ ಗೌರವ ಅಧ್ಯಕ್ಷ ಮುದುಕಪ್ಪ ವಕೀಲ್, ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಕಂದಗಲ್ ಇದ್ರು. ದಡ್ಡಿ ಗ್ರಾಮದ ಶ್ರೀಮತಿ ಸುಂದರಬಾಯಿ ಬಾಂಧವ್ಯ ಪ್ರೌಢಶಾಲೆಯಲ್ಲಿಂದು ಇಂದಿನಿಂದ ವಿದ್ಯಾಗಮ 2 ಎಂಬ ಹೆಸರಿನಿಂದ ಹೊಸ ವರ್ಷದ ಮೊದಲ ದಿನ ಆರಂಭ ಮಾಡಿದ್ರು. ಇಂದು ತಾಲೂಕಿನ ಶ್ರೀಮತಿ ಸುಂದರಬಾಯಿ ಬಾಂಧವ್ಯ ಪ್ರೌಢಶಾಲೆ ದಡ್ಡಿ ಶಾಲೆಯಲ್ಲಿಂದು ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ವಿದ್ಯಾಗಮ 2 ಹಬ್ಬದ ವಾತಾವರಣದ ಮೂಲಕ ತಳಿರು ತೋರಣಗಳಿಂದ ಶಾಲೆಯನ್ನ ಶೃಂಗರಿಸಿ ರಂಗೋಲಿಯ ಚಿತ್ತಾರದಿಂದ ಅಲಂಕರಿಸಿ ಸ್ವಾಗತಿಸುವ ಬ್ಯಾನರ್ನೊಂದಿಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಸಂಭ್ರಮಾಚರಣೆಗೆ ವಿದ್ಯಾರ್ಥಿಗಳ ಕಲರವ ಶಾಲೆಯಲ್ಲಿ ಕೇಳಿಬರುತ್ತಿತ್ತು. ಶಿಕ್ಷಕರು ಅದೇ ಸಂದರ್ಭದಲ್ಲಿ ಮಕ್ಕಳನ್ನ ಸ್ವಾಗತಿಸಿ ಕಲಿಸುವ ತಯಾರಿಯಲ್ಲಿದ್ರು. ಮಕ್ಕಳು ಉತ್ಸಾಹದಿಂದ ತರಗತಿಗಳಿಗೆ ಹಾಜರಾಗುತ್ತಿದ್ರು. COVID-19 ಸೋಂಕು ತಡೆ ಹಿನ್ನೆಲೆಯಲ್ಲಿ ನಿಯಮಗಳನ್ನು ಪಾಲಿಸಿ ಶಾಲೆಗಳ ಪಾಠ ಆರಂಭಿಸಲು ರಾಜ್ಯ ಸರ್ಕಾರ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಹೊಸ ವರ್ಷದ ಮೊದಲ ದಿನವೇ ಶಾಲೆಗಳಲ್ಲಿ ಪಾಠ ಆರಂಭವಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಮಾಸ್ಕ್ ಧರಿಸಿದ್ರು. ಶಿಕ್ಷಕರು ಸಾಮಾಜಿಕ ಅಂತರದಲ್ಲಿ ಎಲ್ಲ ಮಕ್ಕಳ ಥರ್ಮಲ್ ಸ್ಕ್ಯಾನಿಂಗ್ ಮಾಡುತ್ತಿದ್ದರು. ಸ್ಯಾನಿಟೈಸರ್ ಬಳಕೆ ಮತ್ತು ಎಲ್ಲ ಕೋವಿಡ್ ನಿಯಮ ಪಾಲಿಸುವಂತಹ ವಿವಿಧ ಸೂಚನಾ ಫಲಕಗಳನ್ನು ಶಾಲೆಯಲ್ಲಿ ಹಾಕಿದ್ರು. ಎಲ್ಲ ಶಿಕ್ಷಕರು ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡಿದ್ದು ಕೋವಿಡ್ ನಿಯಮಗಳ ಅನುಸಾರ ಪಾಠದಲ್ಲಿ ತೊಡಗಿದ್ದಾರೆ. ಶಾಲೆ ಆರಂಭದ ಖುಷಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಉತ್ಸಾಹ ಗಮನ ಸೆಳೆಯುವಂತಿತ್ತು. ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಮತ್ತು ಕುಡಿಯುವ ನೀರಿನೊಂದಿಗೆ ಶಾಲೆಗೆ ಬರಲು ಸೂಚನೆ ನೀಡಲಾಗಿದೆ. ಬೆಳಗಾವಿ ಜಿಲ್ಲಾ ಸರ್ಕಾರಿ ಶಿಕ್ಷಣ ಸಮಿತಿಯ
ನಮ್ಮ ಶ್ರೀಮತಿ ಸುಂದರಬಾಯಿ ಬಂದರಿಗೆ ಪ್ರೌಢಶಾಲೆಯಲ್ಲಿ ಇವತ್ತು ನಮ್ಮ ಘನ ಕರ್ನಾಟಕ ಸರ್ಕಾರದ ನಿಯಮದಂತೆ ಇವತ್ತು ವಿದ್ಯಾಗಮ ಎರಡು ಕಾರ್ಯಕ್ರಮವನ್ನು ಹೊಸ ವರ್ಷದೊಂದಿಗೆ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಇಂಥ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿ ಜಿಲ್ಲಾ ಶೇತಕರಿ ಶಿಕ್ಷಣ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಶಂಕರ ಬಂದರಿಗೆ ಸರ್ ಅವರು ಆಗಮಿಸಿದ್ದರು. ಅದೇ ರೀತಿಯಾಗಿ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಇರತಕ್ಕಂಥ ಕರ್ದೀಪ್ ಸರ್ ಅವ್ರನ್ನ ಅವರು ಸಹಿತ ಆಗಮಿಸಿ, ಆಮೇಲೆ ನಮ್ಮ ಎಸ್ ಡಿ ಎಂ ಸಿಯ ಚೇರ್ಮನ್ರಾಗಿರ್ತಕ್ಕಂಥ ರಾಮದಾದಾ ಅವರು ಸಹಿತ ಆಗಮಿಸಿ ವಿದ್ಯಾರ್ಥಿಗಳಿಗೆ ಅಮೂಲ್ಯವಾಗಿರತಕ್ಕಂಥ ಸಲಹೆಯನ್ನು ನೀಡಿದ್ದಾರೆ. ಸರ್, ಈ ವಿದ್ಯಾರ್ಥಿಗಳು ತಾವು ಯಾವ್ಯಾವ ರೀತಿ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಸರ್? ಒಂದು ಡೆಸ್ಕ್ ಮೇಲೆ ಎಷ್ಟು ಜನ ಕುಂದದು ಒಂದು ಕ್ಲಾಸ್ದಲ್ಲಿ? ಮಾನ್ಯ ಉಪನಿರ್ದೇಶಕನಾಗಿರ್ತಕ್ಕಂತಹ ಗಜಾನನ ಮಣ್ಣಿಕೇರಿ ಸರ್ ಅವರ ಮಾರ್ಗದರ್ಶನದಂತೆ, ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂತಹ ಮೋಹನ್ ದಂಡಿನ ಸರ್ ಅವರ ಒಂದು ಮಾರ್ಗದರ್ಶನ ಅಡಿಯಲ್ಲಿ ಅವರು ತಿಳಿಸಿದ ಮತ್ತು ಸರ್ಕಾರದ ಆದೇಶದಂತೆ ನಾವು ಪ್ರತಿಯೊಬ್ಬ ಡೆಸ್ಕ್ಗೆ ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಕುರುಸು ವ್ಯವಸ್ಥೆ ಮಾಡಿದ್ದೀವಿ. ನಮ್ಮಲ್ಲೇ ಕನ್ನಡ ಮಾಧ್ಯಮದಲ್ಲಿ 62 ವಿದ್ಯಾರ್ಥಿಗಳು, ಮರಾಠಿ ಮಾಧ್ಯಮದಲ್ಲಿ 27 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ವರ್ಷ ಎಸ್ ಎಲ್ ಸಿ. ನಾವು ಪ್ರತಿಯೊಂದು ಈ 15 ಗುಂಪುಗಳನ್ನ 15 ವಿದ್ಯಾರ್ಥಿಯ ಗುಂಪುಗಳನ್ನಾಗಿ ಕನ್ನಡದಲ್ಲಿ 4 ಗುಂಪುಗಳನ್ನಾಗಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಮರಾಠಿಯಲ್ಲಿ 7 ಗುಂಪುಗಳನ್ನಾಗಿ ಮಾಡಿ ನಾವು ವಿಭಾಗನೆ ಮಾಡಿದ್ದೀವಿ. ಸರ್, ಈಗ ಬಿಸಿ ಊಟದ ವ್ಯವಸ್ಥೆ ಇದೆಯಾ ಅಥವಾ ಅದನ್ನು ಬಂದ್ ಮಾಡಿದ್ರೆ ಕೊರೋನಾ? ಸರ್ಕಾರ ಬಿಸಿ ಊಟದ ವ್ಯವಸ್ಥೆ ಇಲ್ಲ, ಅದರ ಬದಲಾಗಿ ಇವತ್ತೇನು ಮಾಡ್ತಾ ಇದ್ದಾರೆ, ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ 53 ದಿನದ ಜೂನ್ದಿಂದ ಆಗಸ್ಟ್ವರೆಗೆ 53 ದಿನಗಳ ಒಂದು ಆಹಾರ ಧಾನ್ಯವನ್ನು ನೀಡಿದ್ದಾರೆ. ಇನ್ನು ಮುಂಬರತಕ್ಕಂಥ ದಿನಗಳಲ್ಲಿ ಮತ್ತೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಮಕ್ಕಳಿಗೆ ಒಬ್ಬರಿಂದ ಒಬ್ಬರಿಗೆ ಈ ರೋಗ ಹರಡಬಾರ್ದಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ಇವತ್ತು ಆಹಾರ ಧಾನ್ಯವನ್ನು ವಿತರಣೆ ಮಾಡ್ತಕ್ಕಂಥ ಯೋಜನೆ ಹಾಕಿ ಮಾಡಿದ್ರು. ಸರ್, ಕುಡಿಯೋ ನೀರಿನ ವ್ಯವಸ್ಥೆ ಅದು ಅದನ್ನ ಯಾವ ರೀತಿ ಮಾಡಿದ್ದಾರೆ? ನಾವು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಸ್ವತಃ ತಮ್ಮದೇ ಮನೆಯಿಂದ ಬಾಟಲ್ ಸ್ವಚ್ಛವಾಗಿರ್ತಕ್ಕಂಥ ಬಿಸಿನೀರನ್ನು ತೊಗೊಂಬಾತ್ ನಾವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ವಿ. ಆಗ್ಯೂ ಸಹಿತ ಅಕಸ್ಮಾತ್ ಯಾವುದೇ ವಿದ್ಯಾರ್ಥಿಗಳು ಬಿಟ್ಟು ಬಂದರೆ ಮರೆತು ಬಂದರೆ ನಾವೇನು ಮಾಡಿದ್ವಿ, ನಮ್ಮಲ್ಲೇ ಸಹಿತ ಅಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಿದೆ ವಿದ್ಯಾರ್ಥಿಗಳಿಗೆ. ತಮ್ಮ ಹೆಸರು ಸರ್? ಮಹಾಂತೇಶ್ ಪಾಟೀಲ. ನಮ್ಮದವರಿಗೆ ನಮಸ್ಕಾರಗಳು. ಸರ್ಕಾರ ವಿದ್ಯಾಗಮ 2ನೇ ಯೋಜನೆಯಂತೆ ಇವತ್ತು ಜನವರಿ 1, 2021 ಹೊಸ ವರ್ಷದ ಪ್ರಾರಂಭದೊಂದಿಗೆ ಶಾಲಾ ಪ್ರಾರಂಭೋತ್ಸವವನ್ನು ಆಚರಣೆ ಮಾಡಿದ್ದು, ಈ ಒಂದು ಸಂಸ್ಥೆಯವರು ಉನ್ನತ ವ್ಯವಸ್ಥೆಯೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯೊಳಗೆ ಸ್ಯಾನಿಟೈಸರು, ಮಾಸ್ಕು ಮತ್ತು ಸಾಮಾಜಿಕ ಅಂತರ ಪಾಲನೆ ಮಾಡಿಕೊಂಡು ಕ್ಲಾಸ್ಗಳನ್ನು ನಡೆಸ್ತಕ್ಕಂಥ ವ್ಯವಸ್ಥೆಯಡಿ ಕೆಲಸ ಮಾಡ್ತಾ ಇದ್ದಾರೆ. ಇದರೊಳಗೆ ಆರೋಗ್ಯ ಇಲಾಖೆ ವತಿಯಿಂದ ನಾನು ಹೇಳಬೇಕಾದಂಥ ವಿಷಯ ಅಂತಂದರೆ, ಈಗಾಗಲೇ ಸಾಕಷ್ಟು ಬಾರಿ ನಾವು ಶಾಲೆಗಳಿಗೆ ಶಾಲಾ ಆರೋಗ್ಯ ಕಾರ್ಯಕ್ರಮದಡಿ ಭೇಟಿ ನೀಡಿ ಅವರಿಗೆ ವೈಯಕ್ತಿಕ ಶುಚಿತ್ವದ ಬಗ್ಗೆ, ಹ್ಯಾಂಡ್ ವಾಶ್ ಬಗ್ಗೆ ಮತ್ತು SMS ಸ್ಯಾನಿಟೈಸರ್, ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಸಾಕಷ್ಟು ಬಾರಿ ಒತ್ತಿ ಹೇಳಿದ್ದೇವೆ. ಅವನ್ನ ಎಲ್ಲ ವಿದ್ಯಾರ್ಥಿ ಬಾಂಧವರು ಕೂಡ ಪಾಲಿಸ್ತಾ ಬಂದಿದ್ದಾರೆ. ಎಲ್ಲ ಗುರು ಬಾಂಧವರು ಅದಕ್ಕೆ ಮೇಲಿನ ಮೇಲೆ ಒತ್ತು ಕೊಟ್ಟು ಹೇಳ್ತಾ ಇರೋದ್ರಿಂದ ಈ ಶಾಲೆಯಲ್ಲಿ ಅಂಥ ವಾತಾವರಣ ಇಲ್ಲ, ಎಲ್ಲ ಶುಚಿತ್ವದೊಂದಿಗೆ ಇಲ್ಲಿ ಶಾಲೆ ನಡೆಸತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಕ್ಕೆ ಇಲ್ಲಿ ವ್ಯವಸ್ಥಾಪಕರಿಗೂ, ಗುರು ಬಾಂಧವರಿಗೂ, ಗುರು ಮಾತೆಯರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಕೆ ಇಚ್ಛಪಡ್ತೀನಿ. ಅದರ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಈಗ ಈ ಸಂಜೀವಿನಿ OPD ಆ್ಯಪ್ ಅಂತಕ್ಕಂಥ ಒಂದು ಹೊಸ ಆ್ಯಪ್ ಚಾಲನೆಗೆ ಬಂದಿದ್ದು, ದಯವಿಟ್ಟು ಸಾರ್ವಜನಿಕ ಬಾಂಧವರಾಗಿರ್ಬೋದು, ವಿದ್ಯಾರ್ಥಿನಿಯಾಗಿರ್ಬೋದು, ಗುರು ಬಾಂಧವರಾಗಿರ್ಬೋದು, ಅದನ್ನು ಆಂಡ್ರಾಯ್ಡ್ ಮೊಬೈಲ್ ಇದ್ದವರು ಈ ಸಂಜೀವಿನಿ OPD ಆ್ಯಪನ್ನು ಓಪನ್ ಮಾಡಿ ಅವರ ವೈಯಕ್ತಿಕ ಸಮಸ್ಯೆಗಳಿಗೆ ತಜ್ಞ ವೈದ್ಯರಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅವರಿಗೆ ಪ್ರಿಸ್ಕ್ರಿಪ್ಷನ್ ಕೂಡ ಅವರು ಆನ್ಲೈನ್ದಲ್ಲಿ ಮಾತಾಡಿ ವ್ಯಾಟ್ಸಪ್ದಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ಓದು ಮೆಡಿಕಲ್ ಸ್ಟೋರಿಗೆ ತೋರಿಸಿದ್ರೆ ಅದು ಟೆಲಿಮೆಡಿಸಿನ್ ಆ್ಯಪ್ ಅಂತ ಹೊಸ ಯೋಜನೆ ಅದ. ದಯವಿಟ್ಟು ತಾವುಗಳೆಲ್ಲರೂ ಅದರ ಉಪಯೋಗ ಪಡೆದುಕೊಂಡು ಈ ಸಂಜೀವಿನಿ OPD ಆ್ಯಪನ್ನು ಬಳಕೆ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸರ್, ಇವಾಗ ಸ್ಟೂಡೆಂಟ್ಗಳಿಗೆ ಕೆಮ್ಮು ಅಥವಾ ಸದ್ದಿ ಏನಾದರೂ ಕಂಡು ಬಂದರೆ ಅದಕ್ಕೆ ಯಾವ ರೀತಿ ತಾವು ಅದು ನಿವಾರಣೆ ಮಾಡೋ ರೀತಿಯಲ್ಲಿ? ಈಗಾಗಲೇ ಅವರಿಗೆ ನಾವು ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆಯಿಂದ ಈ ಶಾಲಾ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದ್ದೀವಿ. ಅಕಸ್ಮಾತ್ ಯಾರಿಗಾದರೂ ಜ್ವರ, ನೆಗಡಿ, ಕೆಮ್ಮು ಅಥವಾ ಗಂಟಲು ಕೆರೆತ, ವಾಸನೆ ರಹಿತ ವಾಸನೆ ಕಂಡಿಡಲಾರ್ದಂಥ ಸಮಸ್ಯೆ ಇದ್ದರೆ ಅಥವಾ ಬಾಯಿಗೆ ಏನಾದರೂ ರುಚಿ ಹತ್ತಲೇ ಇರತಕ್ಕಂಥ ಸಮಸ್ಯೆ ಇದ್ದರೆ ಸಂಶಯಾಸ್ಪದವಾಗಿ ನೀವು ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ COVID-19 ಸ್ವಾಬ್ ಟೆಸ್ಟ್ ಮಾಡಿಸ್ಲಿಕ್ಕೆ ಅವರಿಗೆ ಮಾರ್ಗದರ್ಶನ ನೀಡಿದ್ದೀವಿ. ಈಗಾಗಲೇ ಎಲ್ಲ ಗುರು ಬಾಂಧವರು, ಗುರು ಮಾತೆಯವರು ಸ್ವಾಬ್ ಟೆಸ್ಟನ್ನು ಮಾಡಿಸಿದ್ದಾರೆ, ಅವರು ರಿಸಲ್ಟ್ಗಾಗಿ ಕಾಯ್ತಾ ಇದ್ದಾರೆ. ಈಗ ಯಾವ ವಿದ್ಯಾರ್ಥಿಗಳು ಯಾರಾದರೂ ಸಂಶಯಾಸ್ಪದ ಅಂದರೆ ಸಸ್ಪೆಕ್ಟೆಡ್ ಕೇಸ್ ಇದು ಇರಬೇಕೇನ್ರಿ, COVID-19 ಮಾರ್ಗದರ್ಶಿ ಸೂತ್ರಗಳನ್ನು ಹಿಡಿದಿವಲ್ಲ ಅವತ್ರ ಇದಕ್ಕೆ ಅವ್ರಿಗೇನಾದರೂ ಸಂಶಯ ಬಂದರೆ ಅವರು ನಮ್ಮಲ್ಲಿ ಸ್ವಾಬ್ ಟೆಸ್ಟ್ ಮಾಡಿಸ್ಕೊಳ್ಬೋದು ರೀ. ICMR ಇದರಿಂದ RT-PCR ಟೆಸ್ಟ್ ಅಂತ ಮಾಡ್ತೀವಿ ನಾವು. ಅದಕ್ಕೆ ಆಂಡ್ರಾಯ್ಡ್ ಮೊಬೈಲ್ ಒಯ್ಬೇಕು ರೀ ಅವರು.
ಯಾವುದೇ ಇರಲಿ ಮೊಬೈಲ್ ಅದಕ್ಕೆ ಓ ಟಿ ಪಿ ಬರ್ತದೆ ರೀ. ಆ ಓ ಟಿ ಪಿ ನಂಬರ್ ಹೊಳ್ಳಿ ಹೇಳಿದ ಬಳಿಕ ಆ ಸಬ್ಮಿಟ್ ಅಂತ ಮಾಡಿದ ಬಳಿಕ ಇದು ಎಸ್ ಆರ್ ಎಫ್ ಐ ಡಿ ನಂಬರ್ ಅಂತ ಬರ್ತದೆ. ಆ ಐ ಡಿ ಮೇಲೆ ಎಲ್ಲ ರಿಸಲ್ಟ್ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಾವೇನು ಹೇಳಿದ್ವಿ, ಯಾರಾದರೂ ನೀವು ಸಿಂಪ್ಟಮ್ಸ್ ಇದ್ದರೆ ಅವನ್ನ ನೀವು ಹೋಗಿ ಸಮೀಪದ ಸರ್ಕಾರಿ ದವಾಖಾನೆಗೆ ಹೋಗಿ ಸ್ವಾಬ್ ಟೆಸ್ಟ್ ಮಾಡಿಸ್ಕೊಳ್ರಿ. ಯಾವುದೇ ರೀತಿಯಿಂದ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕರೋನಾವನ್ನು ನಾವು ಶುಚಿತ್ವದಿಂದ ಗೆಲ್ಲಬೇಕಾಗಿದೆ. ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆಯಿಂದ ಅದನ್ನು ನಾವು ಗೆಲ್ಲಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಅಕಸ್ಮಾತ್ ಯಾರಿಗಾದರೂ ಜ್ವರ, ನೆಗಡಿ, ಕೆಮ್ಮು ಇದ್ದರೆ ನನಗೆ ಯಾಕೆ ಅದು ಕರೋನಾ ಇರಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಚೆಕ್ ಮಾಡ್ಕೊಂಡು ಹೊರತಾಗ ಅದು ಕರೋನಾ ಅಂತ ಹಂಗಲ್ಲ. ಆ ವ್ಯವಸ್ಥೆಯನ್ನು ಎಲ್ಲ ಸರ್ಕಾರಿ ದವಾಖಾನೆಯಲ್ಲದ ಅವ್ರು ಮಾಡಿಸ್ಕೊತಾರೆ ಸರ್. ಸರ್, ತಮ್ಮ ಹೆಸರು? ನಾವು ಗುರುಕರ್ಗುಪ್ಪಿ ಅಂತ, ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು. ಕಳೆದ 10 ದಿನಗಳಿಂದ ವಿದ್ಯಾಗಮ ತಯಾರಿಗಾಗಿ ಶಾಲೆಯಲ್ಲಿ ಎಸ್ಟಿಎಂಸಿ ಮತ್ತು ತರಗತಿವಾರು ಪಾಲಕರನ್ನ ಶಾಲೆಗೆ ಕರೆಸಿ ಸಭೆ ಮಾಡಿ ವಿದ್ಯಾಗಮ ಪ್ರಾರಂಭದ ಕುರಿತು ಮನವರಿಕೆ ಮಾಡಲಾಯಿತು. ವಿದ್ಯಾಗಮ ಈ ಸಮಯದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶಂಕರರಾವ್ ಬಾಂದೂರ್ಗೆ, ವೈದ್ಯಕೀಯ ಕರಗುಪ್ಪಿ ಸರ್, ರಾಮಚಂದ್ರ ರಾವ್ ಜೀತೆ, ಈ ಪ್ರೌಢಶಾಲೆಯ ಮುಖ್ಯಾಧ್ಯಕ್ಷರಾದ ಎಂಸಿ ಪಾಟೀಲ್ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು.